ಈಗೇನ್ ಮಾಡೋದು? ಯಾಕೆ ಉಲ್ಟ ಹೊಡಿತಾ ಇದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಈಗ ನಮ್ಮ ಅತಿ ಬುದ್ಧಿ ವಿಭಾಗದ ಕಾಲಂ ನಂಬರ್ 111 ತೆಗಿ. 111 ಹಳೆಯ ಹಣದ ಚಲಾವಣೆ. ಯಾಕೆ ಕೊಡು ಕೈ ಇಲ್ಲೇ ಇದೆ. ಏನ್ ಐಡಿಯಾ? ಓಲ್ಡ್ ಕರೆನ್ಸಿ ರಾಮಾಚಾರಿ ತಗೋ, ನಿನ್ನ ಕೈಯಿಂದಾನೇ ಹಾಕು. ಅಯ್ಯೋ ಬೇಡಪ್ಪ. ಯಾಕಪ್ಪ? 25 ವರ್ಷದ ಹಿಂದೆ ಇದೇ ಮೂರಲೆ ಆಟ ಆಡಿದಾಗ ಆವಾಗ ಈ ಕಚ್ಚೆ ಜುಬ್ಬ ನಾಮ ಮುದ್ರೆಲೇ ಇದ್ದೀನಿ. ಪಾಂಡವರುಗಳು ಲೆವೆಲ್ ಆಡಿದ್ಯಾ? ಅಷ್ಟೊತ್ತು ನನ್ನ ಹೆಂಡತಿ ಸತ್ತೋಗಿದ್ಲು. ಪಾಪ, ಆಕೆ ಪುಣ್ಯ ಮಾಡಿದ್ಲು ಅಲ್ವೇ. ಇಸ್ಪೀಟ್ ಆಟ ಆಡ್ತಿರೋ ಇಲ್ಲ ಊರ್ ಕತೆ ಮಾತಾಡ್ತಿರ್ತಿರೋ? ಬ್ಲ್ಯಾಂಕ್ ಶೋ. ನೆಕ್ಸ್ಟ್ ಏನಪ್ಪಾ ಯುವಕರೆ, ಈ ಎಳೆ ವಯಸ್ಸಿನಲ್ಲಿ ಇಷ್ಟೊಂದು ಹಣ ತಗೊಂಡ್ ಏನ್ ಮಾಡ್ತೀರಾ? 1001 ಮಾಡ್ತೀವಿ, ಅದನ್ನೆಲ್ಲ ಹೇಳ್ಕೊಂಡಿರಕ್ ಆಗತ್ತೇ? ಮರ್ಯಾದೆಯಾಗಿ ಹಣ ಕೊಟ್ಬಿಟ್ಟು ಆಟೋ ಚಾರ್ಜ್ ತಗೊಂಡ್ ಮನೆಗ್ ಹೋಗಿ. ಅಯ್ಯೋ ಕೋಟ, ನನ್ನ ಮಕ್ಕಳ ನಮಗೆ ಆಟೋ ಚಾರ್ಜ್ ಕೊಡ್ತೀನಿ ಇದಾರಲ್ಲ. ಆಟೋ ರಿಕ್ಷಾ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಲಾಲಿಪಾಪ್ ಅಂಗಡಿ ಇದೆ, 5 ರೂಪಾಯಿ ಕೊಡ್ತೀವಿ, ಲಾಲಿಪಾಪ್ ತಗೊಂಡು ಅಂತ ಹೋಗಿ. ನಾವ್ ಯಾರು ಅಂತ ಇಡೀ ಏರಿಯಾಗೆ ಗೊತ್ತಿದೆ. ಲಾರಿ ಪಪ್ ಚಿಪ್ಕೊಂಡು ಹೋದ್ರೆ ನಮಗೆ ಚಾಕು ತೋರಿಸ್ತೀರಾ? ಅದು ತುಕ್ಕಿಡಿದ್ರೋ ಚಾಕು, ಇದ್ರಲ್ಲಿ ಕುಯ್ದ್ರೆ ರಕ್ತ ಬರಲ್ಲ, ಸೆಪ್ಟಿಕ್ ಆಗತ್ತೆ, ನಮಗಲ್ಲ ನಿನಗೆ. ತರಕಾರಿ ಹೆಚ್ಚಕ್ ಬರುತ್ತೆ, ಮುರ್ಕೊಂಡು ಹೋಗ್ಬಿಡಿ ಮನೆಗೆ. ಅಪ್ಪ ತರಕಾರಿ ಕುಯ್ಯಕ್ ಇಟ್ಕೋಬೇಕು, ಮೊದ್ಲು ನಿಮ್ಮನ್ ಕುಯ್ತೀವಿ. ಅಯ್ಯೋ ಚುಚ್ಚುಬಾರ ಜಾಗದಲ್ಲಿ ಚುಚ್ಚುಬಿಟ್ಟಿ ಅಲ್ಲೋ. ನನ್ ಮಗ ಪಾಪ ಗೊತ್ತಿಲ್ಲ.